ಯಮಕನಮರಡಿ ಕ್ಷೇತ್ರದ ಹೊಸವಂಟಮೂರಿ ಗ್ರಾಮದಲ್ಲಿ 110/11 ಕೆವಿ ಸಬ್ಸ್ಟೇಷನ್ 15.74 ಕೋಟಿ ವೆಚ್ಚದಲ್ಲಿ ಅಡಿಗಲ್ಲು ಕಾರ್ಯಕ್ರಮ ಉದ್ಘಾಟನೆ. ಹೌದು, ಶಾಸಕ ಸತೀಶ್ ಜಾರಕಿಹೊಳಿ ಅವರ ಆದೇಶದ ಮೇರೆಗೆ ಮಂಜುಗೌಡ ಪಾಟೀಲ್ ಜಿಲ್ಲಾ ಪಂಚಾಯಿತಿ ಸದಸ್ಯರು ಹಾಗೂ ಗ್ರಾಮ ಪಂಚಾಯಿತಿ ಅಧ್ಯಕ್ಷರಿಂದ ಚಾಲನೆ. ಶಾಸಕರ ಸತತ ಪ್ರಯತ್ನದಿಂದ ಇಲ್ಲಿಯ ಜನರಿಗೆ ಅನುಕೂಲಕರವಾಗುವ ನಿಟ್ಟಿನಲ್ಲಿ ಈಗಾಗಲೇ ಸಾಕಷ್ಟು ಯೋಜನೆಗಳನ್ನು ತಂದು ಈ ಭಾಗದಲ್ಲಿ ಕೆಲಸ ಮಾಡಿ ಮೆಚ್ಚುಗೆಯ ನಾಯಕರಾಗಿ ಜನಮನ ಸೆಳೆದಿದ್ದಾರೆ. ಈಗ ರೈತರಿಗೆ ವಿದ್ಯುತ್ ವ್ಯತ್ಯಯ ಸಮಸ್ಯೆ ಆಗದಂತೆ ಈ ವಿದ್ಯುತ್ ಪೂರಕ ಈಗ ಅತಿ ಅವಶ್ಯಕವಾಗಿದ್ದು ಇದು ಈ ಭಾಗದ ರೈತರಿಗೆ ದೊಡ್ಡ ಕೊಡುಗೆಯಾಗಿದೆ ಎಂದು ಸ್ಥಳೀಯ ರೈತರು ಹಾಗೂ ಜನಸಾಮಾನ್ಯರು ಹರ್ಷವನ್ನ ವ್ಯಕ್ತಪಡಿಸಿದರು. ಈ ಸಂದರ್ಭದಲ್ಲಿ ಮಹಾದೇವಿ ಚೌಗ್ಲಾ ಸತ್ಯಪ್ಪ ಬಾಲ್ದಂಡೆ ಗ್ರಾಮ ಪಂಚಾಯಿತಿ ಅಧ್ಯಕ್ಷರು ಮತ್ತು ನರಸಿಂಹಾನು ಅನ್ಸಾರಿ ಲಗಮವಾ ಕಲೋನಿ ತಾಲೂಕಾ ಪಂಚಾಯಿತಿ ಸದಸ್ಯರು ಹಾಗೂ ಈ ಶುಭ ಸಂದರ್ಭದಲ್ಲಿ ಸನ್ಮಾನ್ಯ ಶ್ರೀ ಸತೀಶಣ್ಣ ಜಾರಕಿಹೊಳಿ ಅವರ ಆಪ್ತ ಸಹಾಯಕರಾದ ಪಾಂಡು ಮಣ್ಣಿಕೇರಿ ಹಾಗೂ ಮುಖಂಡರಾದ ರಾಜೇಂದ್ರ ದೇಸಾಯಿ, ಓಂ ಅಸೋಸಿಯೇಟ್ಸ್ ಮತ್ತು ರಾಮಣ್ಣ ಗುಳ್ಳಿ, ಅಬ್ದುಲ್ ಸಾವನೂರ್, ಗಿರಿಧರ್ ಕುಲಕರ್ಣಿ, ಅಧೀಕ್ಷಕ ಅಭಿಯಂತರರು ಶಿವಾಜಿ ಕರೆ, ಪ್ರವೀಣ್ ಕುಮಾರ್ ಚಿಕ್ಕಾಡೆ, ಸಂತೋಷ್ ಕುಮಾರ್, ಪಿಬಿ ಪಾಟೀಲ್, ಎಕ್ಸಿಕ್ಯೂಟ್ ಇಂಜಿನಿಯರ್ ಅಶ್ವಿನ್ ಶಿಂದೆ, ಕುಮಾರಿ ಪ್ರತಿಭಾ ಪ್ರಶಾಂತ್ ಟೋಪ್ಗಿ, ಅಸಿಸ್ಟೆಂಟ್ ಎಕ್ಸಿಕ್ಯೂಟ್ ಇಂಜಿನಿಯರ್ ರಾಮಕೃಷ್ಣ ಮತ್ತು ಮೊಹಮ್ಮದ್ ಅಸಿಸ್ಟೆಂಟ್ ಇಂಜಿನಿಯರ್ ಹಾಗೂ ಶಾಖಾಧಿಕಾರಿ ಕಾಂಬಳೆ ಮತ್ತು ಶಿವಪ್ಪ ಹೊನ್ನೂರೆ ಹಾಗೂ ರಾಮಪ್ಪ ಹಂಚಿನ್ಮನಿ ಮತ್ತು ಗುತ್ತಿಗೆದಾರರಾದ ಸಿದ್ಧಾರ್ಥ್ ಇಂಜಿನಿಯರಿಂಗ್ ಲಿಮಿಟೆಡ್ ಒರಿಸ್ಸಾ ಸ್ಟೇಟ್ ಸೇರಿದಂತೆ ಮತ್ತಿತರರು ಉಪಸ್ಥಿತರಿದ್ದರು. ಇವತ್ತಿನ ದಿವಸ ಹೊಸ ಒಂಟಮೂರಿ ಹಾಗೂ ಬಿರ್ನೋಳಿ ಒಂದು ಗ್ರಾಮದ ಮಧ್ಯೆ ಇವತ್ತೊಂದು ಕೆವಿ 110 ಕೆವಿ ಸ್ಟೇಷನ್ ಉದ್ಘಾಟನಾ ಕಾರ್ಯಕ್ರಮ ಎಲ್ಲ ಸುತ್ತಮುತ್ತಲಿನ ಗ್ರಾಮದ ಎಲ್ಲ ನಮ್ಮ ಕಾರ್ಯಕರ್ತರು ಇವತ್ತಿನ ದಿವಸ ಇಲ್ಲಿ ಭಾಗವಹಿಸಿದ್ದಾರೆ. ಯಾಕಂದ್ರೆ ಈ ನಮ್ಮ ಒಂದು ಈ ಎಲ್ಲ ಹಿಂದುಳಿದ ಗ್ರಾಮಗಳು ಇರೋದ್ರಿಂದ ಹಿಡ್ಕಲ್ ಡ್ಯಾಮ್ನಿಂದ ನಮ್ಗೆ ಕರೆಂಟ್ ಸಪ್ಲೈ ಆಗ್ತಿತ್ತು. ಒಂದು ವೋಲ್ಟೇಜದ ಕೊರತೆ ಇರೋದ್ರಿಂದ ಮಾನ್ಯ ಶಾಸಕರಾದಂಥ ಸತೀಶಣ್ಣ ಜಾರಕಿಹೊಳಿ ಅವರ ಒಂದು ನೇತೃತ್ವದಲ್ಲಿ ಇವತ್ತಿನ ದಿವಸ ಈ ಹೊಸ ಒಂಟಮುರಿ ವ್ಯಾಪ್ತಿಯಲ್ಲಿ ಬರುವಂಥ ಈ ಕ್ಷೇತ್ರದಲ್ಲಿ 110 ಕೆವಿ ಸ್ಟೇಷನ್ ಉದ್ಘಾಟನಾ ಕಾರ್ಯಕ್ರಮ ಇವತ್ತು ನೆರವೇರಿಸಿಕೊಟ್ಟಿದ್ದಾರೆ. ಅದಕ್ಕಾಗಿ ನಮ್ಮ ಶಾಸಕರಿಗೆ ತುಂಬ ಹೃದಯದ ಅಭಿನಂದನವನ್ನು ಹೇಳಲಿಕ್ಕೆ ಹೊರಡ್ತೀನಿ. ಸುಮಾರು ನಮ್ಮ ಕ್ಷೇತ್ರದಲ್ಲಿ ಒಂದು 6-7 ಕೆ ವಿ ಸ್ಟೇಷನ್ ಇವರು ಬಂದ ತಕ್ಷಣ ಆಗಿದ್ದಾವೆ. ಇಲ್ಲಿ ಮುಂಚೆ ನಮಗೆ ಯಾವುದೇ ಒಂದು ಥರ ವೋಲ್ಟೇಜ್ ಸಮಸ್ಯೆ ಭಾಳ ಇತ್ತು. ಅದಕ್ಕೆ ಅವರು ಬಂದಾಗಿಂದ ಒಂದು 7 ಕೆ ವಿ ಸ್ಟೇಷನ್ ನಮ್ಮ ಕ್ಷೇತ್ರದಲ್ಲಿ ಆಗಿದೆ ಅಂತ ಹೇಳಿಕೆ ನಮ್ಮ ಹೆಮ್ಮೆ ಅನಿಸುತ್ತಾ ಇದೆ. ಟೋಟಲ್ ಎಷ್ಟು ಎಕರೆ ಈಗ 7 ಸ್ಟೇಷನ್ ಅಂತಂದರೆ ಎಷ್ಟು ಎಕರೆಗೆ ನೀವು ನೀರಾವರಿ ಸೌಲಭ್ಯ ಕರೆಂಟ್ ವಿದ್ಯುತ್ ಅಂತೂ ಇವಾಗ ಇವತ್ತಿನ ದಿವಸ ನಮ್ಮ ಪ್ರತಿಯೊಂದು ಬೋರ್ನಲ್ಲಿ 400-500 ವೋಲ್ಟೇಜ್ ಬರ್ತೈತೆ. ಮೊದಲು ನಮಗೆ 200-180 ವೋಲ್ಟೇಜ್ ಇತ್ತು, ಇವತ್ತು 400 ವೋಲ್ಟೇಜ್ ಬರ್ತಾ ಇದ್ದೀವಿ. ಇವಾಗ ವೋಲ್ಟೇಜ್ ಸಮಸ್ಯೆ ಇದೆ, ಯಾವ ಒಂದು ಬೋರ್ನಲ್ಲಿ ಕೊರತೆ ಕೂಡ ಇಲ್ಲ. ಬಿರ್ನೋಳಿ ಗ್ರಾಮದಲ್ಲಿ 110 ಕೆ ವಿ ಸ್ಟೇಷನ್ ಉದ್ಘಾಟನಾ ಸಮಾರಂಭಕ್ಕೆ ನಮ್ಮ ಸುತ್ತಮುತ್ತಲಿನ ಗ್ರಾಮದವರೆಲ್ಲರೂ ಆಗಮಿಸಿದ್ದಾರೆ. ಇಲ್ಲಿ ವೋಲ್ಟೇಜ್ ಸಮಸ್ಯೆ, ನೀರಾವರಿ ಇಲ್ಲಿ ಬೋರ್ ಹೊಡಿಬೇಕಾದ್ರೆ ಎಲ್ಲ ವಿಚಾರ ಮಾಡ್ತಾರೆ ನಮ್ಮ ರೈತರೆಲ್ಲ ಕೂಡಿ. ಇಲ್ಲಿ ವೋಲ್ಟೇಜೇ ಬರೋದಿಲ್ಲ, ಏನು ಹೊಡಿದು ಬೋರ್ ಅಂತಿರು ಮುಂಚೆ. ಯಾಕಂದ್ರೆ ಇಲ್ಲಿಂದ 8 ವರ್ಷದಿಂದ ಅದು ಬೇಡಿಕೆ ಇತ್ತು. ಆ ಬೇಡಿಕೆ ಏನಪ್ಪ ಅದ ಸತೀಶಣ್ಣ ಜಾರಕಿಹೊಳಿ ಬಂದಾಗಿಂದ ನಮಗೆಲ್ಲರಿಗೂ ಪ್ರತಿ ಇದು ಅಷ್ಟೇ ಅಲ್ಲ, ಇಡೀ ಎಮ್ಕಡೆ ಕ್ಷೇತ್ರಕ್ಕೆ ಏನು ಬೇಕಲ್ಲ ಅವರೆಲ್ಲ ಸೌಲಭ್ಯ ಕೊಟ್ಟಾರ. ಈಗ ಎಲ್ಲಿ ಬೋರ್ ಹೊಡಿತೀವಿ ಅಲ್ಲಿ ನಮ್ಮ ಕರೆಂಟ್ ಬಾಜುಕ್ಕೆ ಹೋಗಿ ಹಾಕಿ ಯಾವುದೋ ತ್ರಾಸಿಲ್ಲದ ಧೈರ್ಯದಿಂದ ನಾವು ಹೊಡಿತಪ್ಪ ಅನ್ನೋ ತಾಕತ್ತು ಅವ್ರು ನಮ್ಗೆ ಕೊಟ್ಟಿದ್ದಾರೆ ಅವ್ರಿಗೆ. ಯಾಕಂದ್ರೆ ಇಲ್ಲಿವರೆಗೆ 8-7 ಟೆನ್ಷನ್ ಮಾಡಿದ್ರು, ಎಲ್ಲಿ ಸಮಸ್ಯೆ ಐತೆ ನಾವು ಕೇಳ್ತಾ ಇಮಿಡಿಯೇಟ್ ಅವ್ರು ಕೆಲಸನೂ ಮಾಡಿಕೊಡ್ತಾರೆ. ಮತ್ತು ಇಲ್ಲಿ ಜನಕ್ಕೆ ನಾವು ಅನುಕೂಲ ಮಾಡ್ತಾರೆ. ಮತ್ತು ಬೋರ್ವೆಲ್ ಅನ್ಕ ಎಷ್ಟು ಇನ್ನು ಇಲ್ಲಿವರೆಗೆ ಏನೂ ಆಗಿಲ್ಲ. ಅವ್ರು ಬಂದಾಗಿಂದ ಇಲ್ಲ ಅಂದರೆ 1,000-2,000 ಬೋರ್ ಹೊಡಿಸಿರ್ಬೇಕಿಲ್ಲ ನಮ್ಮ ಎಲ್ಲ ಜನರಿಗೆ. ಅವರಿಂದ ಭಾಳ ಉಪಕಾರ ಐತಿ ಇಲ್ಲಿ. ಅವ್ರನ್ನ ಯಾವತ್ತೂ ಶಾಶ್ವತ ಬರೆಯಂಗಿಲ್ಲ ತಿಳ್ಕಿಶಿಂದ ಜನರ ನಾವು ನಂಬಿಕೆಶಿಂದ ನಾವು ಇದ್ರ ನಿರಂತರ ಜ್ಯೋತಿ ರೀ. ಈಗ ನಿಮ್ಮ ಪೀಳ್ನದಾಗ ನೀವು ಇವರಿದ್ದರೆ ಅದ ಕೆ ಬಿ ನಿರಂತರ ಜ್ಯೋತಿ ಇನ್ನುವರೆಗೆ ಕೆಲವೊಂದು ಹಳ್ಳಿಗೆ ಆಗಿಲ್ಲ. ಇಲ್ಲ ನಿರಂತರ ಜ್ಯೋತಿ ಎಲ್ಲ ಆಗ್ಯಾವು. ಇಲ್ಲ ಕೆಲವೊಂದದ ನಿರಂತರ ಜ್ಯೋತಿ ಎಲ್ಲ ಕಡೆ ಆಗಿಲ್ಲ. ಟಾಪ್ ಗೌಟನ್ ಆಗಿಲ್ಲ ಅಷ್ಟೇ, ಸರ್ಕಾರ ಮಟ್ಟದಾಗ ಐತಿ, ಸರ್ಕಾರ ಡಿಸಿಷನ್ ಕೊಡ್ಬೇಕು. ಇನ್ನ ಕಾರ್ಯಕ್ಕೆ ನಾವು ಇನ್ನ ಮುಂದೆ ಮಾಡೋದೈತಿ, ಅದ ಅರ್ಧ ಕಣದೈತಿ ಅವ ಇನ್ನ ಒಂದು ಮುಂದೆ ಹೋಗ್ತಾ ಅನ್ನೋದು ಹೋಗ್ತಾ ಅದು ನಮ್ಮ ಕಾರ್ಯವನ್ನೆಲ್ಲ ಪೂರ್ಣಗೊಳಿಸ್ತೀವಿ.